हाय हेलो विद्यार्थी विद्यार्थिनी, सेकेंड पीयूसी मैथमेटिक्स अल्ले थ्री डायमेंशनल ज्योमेट्री इंपॉर्टेंट क्वेश्चंस मार्क वाइज अदो यादो पीयू बोर्ड 2021 मात्र ना हेतार ओके इल्ल नोड्रि ऑब्जर्व माड्रि चाप्टर 11 अंत अद ओके चाप्टर इज 11 ई चाप्टर 11 ओळगे एनद थ्री डायमेंशनल ज्योमेट्री ओळगे 1 मार्क्स हौदा सो 1 मार्क्स 2 मार्क्स 3 मार्क्स 5 मार्क्स कोडे बट टोटल एष्ट अद नोड्रि सो 11 मार्क्स इन द इद 3 डायमेंशन ज्योमेट्रि अंद्रे 3D ओळगे केळ्तारे डिलेटेड पोर्शन्स यावाग अंद्रे एंगल बिटवीन 2 लाइन्स ओंदु एंगल बिटवीन 2 प्लेन्स ओंदु एंगल बिटवीन ए लाइन्स एंड प्लेन्स अंत अद इदु डिलेटेड पोर्शन होदा ಇಲ್ ಒನ್ ಮಾರ್ಕ್ಸ್ ಏನೇನ್ ಕೇಳ್ತಾರ ಅಂದ್ರೆ ಡೈರೆಕ್ಟ್ ಕೋಸೈನ್ಸ್ ಆಗಿರ್ಬೋದು ಇಂಟರ್ಸೆಪ್ಟ್ ಫಾರ್ಮ್ ಆಗಿರ್ಬೋದು ಈ ತರ ಹೇಳಿದ್ರ ಒನ್ ಮಾರ್ಕ್ಸ್ ಇನ್ ಫೈವ್ ಮಾರ್ಕ್ಸ್ ಅಂತೂ ಥೇರಮ್ಸ್ ಅಂದ್ರೆ ಡೆರಿವೇಶನ್ಸ್ ಯಾವ್ದು ಲೈನ್ಸ್ ಆಗಿರ್ಬೋದು ಪ್ಲೇನ್ಸ್ ಆಗಿರ್ಬೋದು ಯಾವ್ದು ಒಟ್ಟು ಟೋಟಲ್ ಫೈವ್ ಥೇರಮ್ಸ್ ಅದ ಆ ಫೈವ್ ಒಳಗ ಒಂದು ಫಿಕ್ಸ್ ಹೇಳಿದ್ರ ಡೆರಿವೇಶನ್ಸ್ ಕೇಳ್ತಾನೆ ಎಲ್ಲೇ ಇಲ್ಲ ಡೆರಿವೇಶನ್ಸ್ ಫಿಕ್ಸ್ ಒಂದು ಡೆರಿವೇಶನ್ಸ್ ಇರ್ತದೆ ಯಾವ್ದು ಸ ಇಲ್ಲೇ ಸ ಡೆರಿವೇಶನ್ ಅಂದ್ರೆ ಡೆರಿವೇಶನ್ ಆರ್ ಥೇರಮ್ಸ್ ಇಸ್ ಅ ಟೋಟಲಿ ಎಷ್ಟು ಅದ ಅಂದ್ರೆ ಟೋಟಲಿ ಟೋಟಲ್ ಇಸ್ ಅ ಫೈವ್ ಥೇರಮ್ಸ್ ಅದ ಟೋಟಲ್ ಫೈವ್ ಥೇರಮ್ಸ್ ಯಾವುದು ಥೇರಮ್ಸ್ ಅದ ಫೈವ್ ಮಾರ್ಕ್ಸ್ ಮಾತ್ರ ಹೇಳ್ತಾನೆ ಇನ್ನು ನೆಕ್ಸ್ಟ್ ನೋಡ್ರಿ ಏನದ ಅಬ್ಸರ್ವ್ ಮಾಡ್ರಿ ಇಲ್ಲಿ ಕಂಡೀಷನ್ಸ್ ಏನೇನು ಕೊಡ್ರಿ ನೋಡ್ರಿ ಒಂದು ಯಾವುದು ಚಾಪ್ಟರ್ 11 ತ್ರೀ ಡೈಮೆನ್ಷನ್ ಜಾಮೆಟ್ರಿ ಒಳಗ ಇಲ್ಲಿ ಪೋರ್ಷನ್ಸ್ ಅದ ನೋಡ್ರಿ ಯಾವುದು ರಿಟೈನ್ಡ್ ಮತ್ತು ಡಿಲಿಟೆಡ್ ಮತ್ತು ಡಿಲಿಟೆಡ್ ಎಕ್ಸರ್ಸೈಸ್ ಅಂಡ್ ಸಾಲ್ವ್ಡ್ ಎಕ್ಸಾಂಪಲ್ಸ್ ಈಗ ಇವು ಏನದಲ್ಲ ಈ ಪೋರ್ಷನ್ಸ್ ಫಸ್ಟ್ನೇ ಟೇಬಲ್ ಇಲ್ಲದಲ್ಲ ಇವು ಇರುವಂತ ಯಾವುದು ಎಕ್ಸಾಮ್ಸ್ ಇಲ್ಲಿ ಮಿಡ್ಲ್ ಏನದಲ್ಲ ಡಿಲಿಟೆಡ್ ಪೋರ್ಷನ್ಸ್ ಮತ್ತು ಡಿಲಿಟೆಡ್ ಮತ್ತು ಎಕ್ಸಸೈಸ್ ಸಾಲ್ವ್ಡ್ ಎಕ್ಸಾಂಪಲ್ಸ್ ಇದ್ರಲ್ಲಿ ಯಾವುದು ಸಾಲ್ವ್ಡ್ ಎಕ್ಸಾಂಪಲ್ ಎಷ್ಟದ ನೋಡ್ರಿ 9 ಅಂಡ್ 10 ಪ್ರಾಬ್ಲಮ್ ಡಿಲಿಟ್ ಆಗಿದೆ ಸಾಲ್ವ್ಡ್ ಎಕ್ಸಾಂಪಲ್ಸ್ 22 ಅಂಡ್ 23 ಡಿಲಿಟ್ ಆಗಿದೆ ಸಾಲ್ವ್ಡ್ ಎಕ್ಸಾಂಪಲ್ 25 ಅದ ಇಲ್ಲಿ ನೋಡ್ರಿ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಆಂಗಲ್ ಬಿಟ್ವೀನ್ ಲೈನ್ ಅಂಡ್ ಎ ಪ್ಲೇನ್ ಅಂತ ಯೂಸ್ ಮಾಡ್ತೀವಿ ಈ ತರ ಏನದ ಡಿಲೀಟ್ ಆಗಿದೆ ಯಾವುದು ತ್ರೀ ಡೈಮೆನ್ಷನ್ ಜಾಮೆಟ್ರಿ ಒಳಗೆ ಸೊ ನೆಕ್ಸ್ಟ್ ನೋಡ್ರಿ ಡಿಲೀಟೆಡ್ ಟಾಪಿಕ್ಸ್ ಫ್ರಮ್ ದ ಎನ್ಸಿಆರ್ಟಿ ಬುಕ್ ಅಂದ್ರೆ ಎನ್ಸಿಆರ್ಟಿ ಬುಕ್ ಅಂತ ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಡಿಲೀಟ್ ಪೋರ್ಷನ್ಸ್ ಆಗಿದೆ ಅಂದ್ರೆ ಎನ್ಸಿಆರ್ಟಿ ಬುಕ್ ನ ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ನೋಡಿ ಅಬ್ಸರ್ವ್ ಮಾಡಿ ಇದು ಏನದಲ್ಲ ಈ ಪೋರ್ಷನ್ ಏನದಲ್ಲ ಡಿಲೀಟೆಡ್ ಆಗಿದೆ ಅಂದ್ರೆ ಡಿಲೀಟೆಡ್ ಟಾಪಿಕ್ ಇದೆ ಅದರದ್ದು ತ್ರೀ ಡೈಮೆನ್ಷನ್ ಜಾಮೆಟ್ರಿ ಒಳಗಿಂದ ಈ ಪಾರ್ಟ್ ಡಿಲೀಟ್ ಆಗಿದೆ ಯಾವುದು ಆಂಗಲ್ ಬಿಟ್ವೀನ್ ಟೂ ಲೈನ್ಸ್ ಓಕೆ ಇನ್ನೊಂದು ಯಾವ್ದು ಡಿಲೀಟ್ ಆಗಿತ್ತು ಅಂದ್ರೆ ಎಕ್ಸಸೈಸ್ 11.2 ಒಳಗೇನು ಇದು ಡಿಲೀಟ್ ಆಗಿದೆ 10 ಮತ್ತು 11 ಇನ್ನು ನೆಕ್ಸ್ಟ್ ನೋಡ್ರಿ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಅಂತ ಕೊಟ್ಟ ನೋಡ್ರಿ ಅಬ್ಸರ್ವ್ ಮಾಡ್ರಿ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಓಕೆ ಸೊ ಆಂಗಲ್ ಬಿಟ್ವೀನ್ ಟೂ ಪ್ಲೇನ್ಸ್ ಆಗಿರ್ಬೋದು ಮತ್ತೆ 11 ಪಾಯಿಂಟ್ ಎಕ್ಸಸೈಸ್ ಟು 11.2 ದ ಎಕ್ಸಸೈಸ್ ಅದರೊಳಗೆ 10 ಮತ್ತು 11 ಡಿಲ್ಟ್ ಆಗಿದೆ ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಅಬ್ಸರ್ವ್ ಮಾಡ್ರಿ ಇನ್ನೊಂದು ಎಕ್ಸಸೈಸ್ ಅದರೊಳಗೆ ಎಕ್ಸಸೈಸ್ ಆಗಿದೆ ಅದು 22 ಒಂದಾಗೈತೆ ಮತ್ತು 23 ಆಗಿದೆ ಓಕೆ ಸೊ 22 ಮತ್ತು 23 ಇನ್ನು ಎಕ್ಸಸೈಸ್ 11.3 ಒಳಗಿಂದ 12 12ನೇ ಕ್ವಶನ್ಸ್ ಇದು ಡಿಲೀಟ್ ಆಗಿದೆ 12ನೇ ಕ್ವಶನ್ಸ್ ಯಾವುದು ತ್ರೀ ಡೈಮೆನ್ಷನ್ ಜಾಮೆಟ್ರಿ ಒಳಗಿಂದು ಇನ್ನೊಂದು ಲಾಸ್ಟ್ ಒಂದು ಬರ್ತಾ ಇರೋದು ಇನ್ನೊಂದು ಡಿಲೀಟ್ ಆಗಿದೆ ಯಾವುದು ಆಂಗಲ್ ಬಿಟ್ವೀನ್ ಲೈನ್ ಅಂಡ್ ಪ್ಲೇನ್ ಅಂತ ಕೊಟ್ಟಿದ್ದಾನೆ ಹೌದಾ ಇದು ಡಿಲೀಟ್ ಆಗಿದೆ ಪೋರ್ಷನ್ ಹೌದಾ ಇಲ್ಲಿ ಮತ್ತೆ ಎಕ್ಸಾಂಪಲ್ 25 ಏನದ ಡಿಲೀಟೆಡ್ ಅದು 25 ಡಿಲೀಟೆಡ್ ಪೋರ್ಷನ್ ಓಕೆ ಇನ್ನು ನೆಕ್ಸ್ಟ್ ನೋಡು ಇಲ್ಲ ನಾ ಕೊಟ್ಟಿರೋ ಪ್ರಕಾರ ಏನದ ನೋಡ್ರಿ ಸೊ ಒನ್ ಮಾರ್ಕ್ಸ್ ಇನ್ ಒನ್ ಮಾರ್ಕ್ಸ್ ಇನ್ ಏನದಲ್ಲ ಯಾವ್ಯಾವ ಕೇಳ್ತಾ ನೋಡ್ರಿ ಫೈಂಡ್ ದ ಇಕ್ವೇಶನ್ ಆಫ್ ಎ ಪ್ಲೇನ್ ವಿತ್ ಇಂಟರ್ಸೆಪ್ಟ್ 4 ಆನ್ ಝೆಡ್ ಆಕ್ಸಿಸ್ ಅಂಡ್ ಪ್ಯಾರಲಲ್ ಟು ಎಕ್ಸ್ ಓ ವೈ ಪ್ಲೇನ್ ಅದು 2014 ನೋಡ್ರಿ ಕ್ವಶನ್ ಇದು ಇನ್ನು ಎರಡನೇ ಕ್ವಶನ್ ಇದೆ ಇಫ್ ಎ ಲೈನ್ ಮೇಕ್ಸ್ ಅಂಡ್ ಆಂಗಲ್ 90 ಡಿಗ್ರಿ 60 ಡಿಗ್ರಿ ಅಂಡ್ 30 ಡಿಗ್ರಿ ವಿತ್ ಪಾಸಿಟಿವ್ ಡೈರೆಕ್ಷನ್ ಆಫ್ ಎಕ್ಸ್ ವೈ ಅಂಡ್ ಝೆಡ್ ಎಕ್ಸಿಸ್ ರೆಸ್ಪೆಕ್ಟಿವ್ಲಿ ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಇದು 24 ಎಸ್ ಅಂದ್ರೆ ಎಸ್ ಅಂದ್ರೆ ಸಪ್ಲಿಮೆಂಟ್ರಿ ಇದು ಅರ್ಥ ಮಾಡ್ಕೊಡ್ರಿ ಎಸ್ ಅಂದ್ರೆ ಇಟ್ಸ್ ಅ ಸಪ್ಲಿಮೆಂಟ್ರಿ
ಸಾವಿರದ ಹದಿನಾಲ್ಕು ಸಪ್ಲಿಮೆಂಟರಿ ಒಳಗೆ ಕೇಳೋಣ, 2018ಕ್ಕೂ ಕೇಳೋಣ ಈ ಕ್ವಶನ್. ಮೂರನೇದು, ರೈಟ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ಎಕ್ಸ್ ಆಕ್ಸಿಸ್, 2015 ಒಳಗೆ ಕೇಳಿದಾನೆ. ಫೋರ್ತ್ ಒನ್ ನೋಡ್ರಿ, ಫೈಂಡ್ ದ ಇಂಟರ್ಸೆಪ್ಟ್ ಕಟ್ ಆಫ್ ಬೈ ದ ಪ್ಲೇನ್ 2x + y - z = 5. ಇದು 2015 ಸಪ್ಲಿಮೆಂಟರಿ ಒಳಗೆ ಕೇಳಿದಾನ ಮತ್ತು 2018 ಸಪ್ಲಿಮೆಂಟರಿ ಒಳಗೆ ಕೇಳಿದಾನ ಈ ಕ್ವಶನ್ ಫೋರ್ತ್ ಒನ್. ಸೊ ಫಿಫ್ತ್ ನೋಡ್ರಿ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -6,00 ಫ್ರಮ್ ದಿ ಪ್ಲೇನ್ 2x - 3y + 6z = 2. ಇದು 2016 ಕೇಳಿದ ಕ್ವಶನ್. ಸೊ ನೆಕ್ಸ್ಟ್ ನೋಡ್ರಿ, ಸಿಕ್ಸ್ ಒನ್, ರೈಟ್ ದ ಡೈರೆಕ್ಷನ್ ಕೊಸೈನ್ ಆಫ್ ಜೆಡ್ ಎಕ್ಸಿಸ್ ಅಂತ ಕೇಳೋಣ, 2016 ಒಳಗ ಸಪ್ಲಿಮೆಂಟರಿ ಒಳಗೆ ಕೇಳಿದಾನ. ಏಳನೇದು, ರೈಟ್ ದ ಡೈರೆಕ್ಷನ್ ಆಫ್ ಕೊಸೈನ್ ಆಫ್ ವೈ ಎಕ್ಸಿಸ್ ಒಳಗೆ 2017 ಸಪ್ಲಿಮೆಂಟರಿ ಒಳಗೆ ಕೇಳಿದಾನ. ಏಳತ್ ಒನ್, ಫೈಂಡ್ ದ ಡೈರೆಕ್ಷನ್ ಕೊಸೈನ್ ಆಫ್ ಎ ಲೈನ್ ವಿಚ್ ಮೇಕ್ಸ್ ಈಕ್ವಲ್ ಆಂಗಲ್ಸ್ ವಿತ್ ಎ ಪಾಸಿಟಿವ್ ಕೋಲೈನ್ ಯಾವುದು ಕೋಆರ್ಡಿನೇಟ್ಸ್ ಎಕ್ಸಿಸ್, 2017 ಕೇಳಿದಾನ್ರಿ. ಒಂಬತ್ತೇ ನೋಡ್ರಿ, ದ ಕಾರ್ಟಿಷಿಯನ್ ಇಕ್ವೇಶನ್ ಆಫ್ ಎ ಲೈನ್ x - 5/3 = y + 4/7 = z - 6/2, ರೈಟ್ ಇಟ್ಸ್ ವೆಕ್ಟರ್ ಫಾರ್ಮ್ ಅಂತ ಹೇಳಿದ. ಇದು 2018 ಒಳಗೆ ಕೇಳಿದ ಕ್ವಶನ್. ಹತ್ತನೇದು, ಇಫ್ ಅ ಲೈನ್ ಹ್ಯಾಸ್ ಡೈರೆಕ್ಷನ್ ರೇಷೋಸ್ 2, -1, -2 ದೆನ್ ಡಿಟರ್ಮೈನ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್, 2019 ಈ ರಿಪೀಟ್ ಆಗಿದೆ ಕ್ವಶನ್. ಹನ್ನೊಂದನೇದು, ಇಫ್ ಅ ಲೈನ್ ಮೇಕ್ಸ್ ಆನ್ ಆಂಗಲ್ಸ್ 90°, 135°, and 45° ವಿತ್ ದ ಎಕ್ಸ್ ವೈ ಅಂಡ್ ಜೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ಫೈಂಡ್ ಇಟ್ಸ್ ಡೈರೆಕ್ಷನ್ ಕೊಸೈನ್ಸ್, 2020, 2021 ಎಂ ಅಂದ್ರೆ, ಎಂ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್. ಸೊ ಮಾಡೆಲ್ ಕ್ವಶನ್ ಪೇಪರ್ ಕೇಳಿದ್ದು ಯಾವುದು 2021 ಎಂ ಅಂತ ಬರ್ತೀನಿ. ಎಂ ಅಂದ್ರೆ ಮೀನ್ಸ್ ಮಾಡೆಲ್ ಕ್ವಶನ್ ಪೇಪರ್. ಟ್ವೆಲ್ತ್ ಒನ್ ಹೇಳಿದ್ರಿ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪ್ಲೈನ್ (3x - 4y + 12z - 3) = 0 ಫ್ರಮ್ ದ ಒರಿಜಿನ್. ಇದು 2021 ಮಾಡೆಲ್ ಕ್ವಶನ್ ಪೇಪರ್ ದಾಗ ಕೇಳ್ದಾನ. ಇದೇ ತರನು ಒಂದಿಷ್ಟು ಇನ್ನೊಂದಿಷ್ಟು ರಿಲೇಟೆಡ್ ಬೀಳ್ಬಹುದು, ಅಂದ್ರೆ ಒನ್ ಮಾರ್ಕ್ಸ್ ಇದೇ ಫಿಕ್ಸ್ ಇರುವಂತ ಪ್ರಾಬ್ಲಮ್ಸ್, ಮ್ಯಾಕ್ಸಿಮಮ್ ರಿಪೀಟ್ ಆಗಿರುವಂತ ಪ್ರಾಬ್ಲಮ್ಸ್ ನ ಅಷ್ಟೇ ಹೇಳ್ತಾ ಇರೋದು. ಸೊ ಇದೇ ಟೈಪ್ ನಲ್ಲಿ ಮತ್ತೆ ಒಂದು ಈಗ ಒಂದು ಫಾರ್ ಎಕ್ಸಾಂಪಲ್ 90° ಇದ್ದಲ್ಲಿ 31, 35° 11, 15 ಸೊ ಅಂಡ್ 45° ಮತ್ತೆ ಯಾವ್ದಾರ ಇನ್ಸೈಟ್ ಒಳಗೆ ಇದ್ದು ಅಂದ್ರೆ ಒನ್ ಮಾರ್ಕ್ಸ್ ಇದೇ ಟೈಪ್ ನಲ್ಲಿ ಯಾವುದು ವ್ಯಾಲ್ಯೂ ಚೇಂಜ್ ಮಾಡ್ಕೊಡ್ತಿರ್ತಾನೆ. ಈ ತರ ಅರ್ಥ ಆಯ್ತಿಲ್ರಿ, ಇದು ಒನ್ ಮಾರ್ಕ್ಸ್ ಕ್ವಶನ್ಸ್. ನೆಕ್ಸ್ಟ್ ನೋಡ್ರಿ, ಏನದಂದ್ರೆ 2 and 3 marks ಇನ್ ಕ್ವಶನ್ಸ್, ಎರಡು ಕೊಟ್ಟಿದೆ ನೋಡಿ, 2 or 3 marks ಇನ್ ಎರಡು ಮಿಕ್ಸ್ ಅದ ಕ್ವಶನ್ಸ್. ಇಕ್ವೇಶನ್ ಆಫ್ ಲೈನ್ ಒಳಗೆ ಎಷ್ಟು ಬರ್ತಾವ, 5 ಬರ್ತಾವ ನೋಡ್ರಿ, 1, 2, 3, 4, 5 ಇಕ್ವೇಶನ್ ಆಫ್ ಲೈನ್ ಒಳಗೆ ಮತ್ತೆ ಬರುದು. ಇನ್ನು ನೆಕ್ಸ್ಟ್ ನೋಡ್ರಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 skew lines ಒಳಗೆ ನೋಡ್ರಿ, 1, 2, 3 ಅದಾವ, ಮತ್ತೆ ಇನ್ನೊಂದ್ ಅದಾವ ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ತಾವ. ಅಬ್ಸರ್ವ್ ಮಾಡ್ರಿ, ಇಕ್ವೇಶನ್ ಆಫ್ ಅ ಲೈನ್ ಒಳಗ 5 problems ಬರ್ತಾವ, ಯಾವುದು 2 or 3 marks ಇನ್ವ. ಅಬ್ಸರ್ವ್ ಮಾಡ್ರಿ, ಸಾಲ್ವ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ ಸ್ಟೂಡೆಂಟ್ಸ್. ಜಸ್ಟ್ ಈ ವಿಡಿಯೋ ಎಂಡ್ ತಕ ನೋಡ್ರಿ, ಎಂಡ್ ತಕ ನೋಡಿ ಆಮೇಲೆ ಕ್ವಶನ್ ಬರ್ಕೊಂಡ್ ಪಾಸ್ ಮಾಡ್ಕೊಡ್ರಿ, ಪಾಸ್ ಮಾಡ್ಕೊಂಡ್ ಕ್ವಶನ್ ಬರ್ಕೊಂಡ್ ನೀವೇ ಡೈಲಿ ಸಾಲ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡ್ರಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 skew lines ಅಂತ ನೋಡಿ, ಇಲ್ಲಿ 3 problems ಅದಾವ. ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಮತ್ತೊಂದಿಷ್ಟು ಪ್ರಾಬ್ಲಮ್ಸ್ ಅದ. ಏನದ, ಡಿಸ್ಟೆನ್ಸ್ ಬಿಟ್ವೀನ್ 2 parallel lines ಒಳಗೆ, ಡಿಸ್ಟೆನ್ಸ್ ಬಿಟ್ವೀನ್ 2 parallel lines ಒಳಗೆ 2 ಅದಾವ. ಆಗಲೇ ನೋಡ್ರಿ, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 skew lines ಒಳಗೆ 3 problems ಅದಾವ. ಇಕ್ವೇಶನ್ ಆಫ್ ಅ ಲೈನ್ ಒಳಗೆ 5 ಅದಾವ. ಅಬ್ಸರ್ವ್ ಮಾಡಿ, ಡಿಸ್ಟೆನ್ಸ್ ಬಿಟ್ವೀನ್ 2 parallels 2 problem. ನೆಕ್ಸ್ಟ್ ನೋಡ್ರಿ, ಇಕ್ವೇಶನ್ ಆಫ್ ಎ ಪ್ಲೇನ್ ಒಳಗ 5 problems ಅದ ನೋಡ್ರಿ. ಅಬ್ಸರ್ವ್ ಮಾಡ್ರಿ, ಇಕ್ವೇಶನ್ ಆಫ್ ಎ ಪ್ಲೇನ್ ಒಳಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ, ಇಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಲೈನ್ ಆಟ್ ಇಂಟರ್ಸೆಕ್ಷನ್ ಆಫ್ ದಿ ಪ್ಲೇನ್ಸ್ ಅಂತದ. ಇಲ್ಲೂ 3 problems ಅದ ನೋಡ್ರಿ, ಬರೀ 3 problems. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಫ್ರಮ್ ಎ ಪ್ಲೇನ್, ಇಲ್ಲಿ 2 problems ಅದಾವ. ಆಂಗಲ್ ಬಿಟ್ವೀನ್ ದ ಲೈನ್ ಅಂಡ್ ದ ಪ್ಲೇನ್, ಇದ್ರ ಮೇಲೆ 2 problems ಅದಾವ. ಮತ್ತು ಇನ್ನೊಂದು ಏನದಲ್ಲ, 5 marks ಏನದಲ್ಲ, 5 marks ಡೆರಿವೇಷನ್ಸ್ ಅಂತ ಹೇಳಿದಲ್ಲ ಸ್ಟೂಡೆಂಟ್ಸ್, ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಒಂದ್ ಹೇಳ್ತೇನೆ ಸ್ಟೂಡೆಂಟ್ಸ್ ನಿಮ್ಗೆ, ಏನದಲ್ಲ ಇವು 5, ಒಂದನೇದು, ಎರಡನೇದು, ಮೂರನೇದು, 4, 5 ಇವೇನು 5 derivations ಮಾಡಿದ್ರೆ ನಿಮಗ ಒಂದು 5 marks ಇನ್ ಫಿಕ್ಸ್ ಕ್ವಶನ್ ನೋಡ್ರಿ. ಇದು ಕಂಪಲ್ಸರಿ ಕೇಳ್ತಾರೆ, ಇಟ್ಸ್ ಅ ಫಿಕ್ಸ್ಡ್ ಕ್ವಶನ್. ಸೊ 5 marks ಫಿಕ್ಸ್ಡ್ ಕ್ವಶನ್ಸ್. ಈ ಏನಲ್ಲ, ಈ ಕ್ವಶನ್ಸ್
ಇದೇ ಟೈಪ್ ನಲ್ಲಿ ಕೇಳ್ತಾನೆ. ಇವನ್ನೇ ಏನಿದೆ ನೋಡ್ರಿ, ಡರೈವ್ ಇಕ್ವೇಶನ್ ಆಫ್ ಎ ಲೈನ್ ಇನ್ ಎ ಸ್ಪೇಸ್ ಥ್ರೂ ಎ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಎ ವೆಕ್ಟರ್ ಬೋತ್ ಇನ್ ದ ವೆಕ್ಟರ್ ಅಂಡ್ ಕಾರ್ಟಿಷಿಯನ್ ಫಾರ್ಮ್. ಹೌದಾ, ಇಲ್ಲಿ ಕಾರ್ಟಿಷಿಯನ್ ಫಾರ್ಮ್ ದಾಗೂ ಬರಿಬೇಕು ಮತ್ತು ಬೋತ್ ಇನ್ ದಿ ವೆಕ್ಟರ್ ಫಾರ್ಮ್ ಅಂದ್ರೆ ಡರೈವ್ ಮಾಡಬೇಕು. ಸೊ ಈಸಿ ಅದರ್ರಿ, ಬಾ ಟಫ್ ಏನಿಲ್ಲ. ಇವು ಐದು ಪ್ರಾಬ್ಲಮ್ ಏನದಲ್ಲ, ನೀವು ಏನು ಪ್ರಾಕ್ಟೀಸ್ ಮಾಡಿದ್ರ ಅಂದ್ರೆ ಏನಾಗ್ತದ, ಒಂದಿಲ್ಲ ಒಂದ್ ಕ್ವಶನ್ ಫಿಕ್ಸ್ ಬೀಳ್ತದ. ಈ ಫೈವ್ ದೊಳಗ ಒಂದ್ ಕಂಪಲ್ಸರಿ 100% ಬೀಳ್ತದ್ರಿ. ಸ್ಟೂಡೆಂಟ್ಸ್ ಬಹಳ ಪ್ರಾಕ್ಟೀಸ್ ಮಾಡ್ರಿ. ಏನಲ್ಲ, 1 and 2 ಮಾರ್ಕ್ಸ್ ಬಹಳ ಈಸಿ ಅದಾವು. ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗ ಗುಡ್ ಮಾರ್ಕ್ಸ್ ಅಂದ್ರೆ 95% above ಆಗ್ತದೆ, ಅಂದ್ರೆ 95% above ಈಸಿಲಿ ಏನದ ಈಸಿ ಗೋಯಿಂಗ್. ಈ ತರ ಮಾಡೋದ್ರಿಂದ ಯಾವುದೋ ತ್ರೀ ಡೈಮೆನ್ಷನ್ ಜಾಮೆಟ್ರಿ ಒಳಗಿನ ಮಾತ್ರ ಹೇಳ್ತಾ ಇರೋದು. ಸೊ ತ್ರೀ ಜಾಮೆಟ್ರಿ ಒಳಗ 11 ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಬ್ಬಬ್ಬ 11 marks ಏನದಲ್ಲ, ಸೊ 11 marks ಮಿನಿಮಮ್ ಅಂದ್ರೆ 9 or 10 ಅಂತರೂ ಬೀಳೋಂಗ್ ಪ್ರಾಕ್ಟೀಸ್ ಆಗ ಮಿನಿಮಮ್. ಮ್ಯಾಕ್ಸಿಮಮ್ 11 ತಗೋಬಹುದು, ಒಂದು ಏನು 9 or 10 ಬೀಳುವಂತ ಏನದಲ್ಲ ಮ್ಯಾಕ್ಸಿಮಮ್ ತೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಬಹಳ ಈಸಿಯೆಸ್ಟ್ ಚಾಪ್ಟರ್ ಇದು, ಯಾವುದು ತ್ರೀ ಡೈಮೆನ್ಷನ್ ಜಾಮೆಟ್ರಿ. ಕ್ಲಿಯರ್, ಗೊತ್ತಾಯ್ತ್ರಿ? ಈ ತರ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಇದೇ ತರನ ಏನದಲ್ಲ ಇನ್ನು ಯಾವ್ಯಾವ ಚಾಪ್ಟರ್ ಏನ್ ಬೇಕಂದ್ರೆ ನನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಕಳಿಸ್ರಿ. ಯಾವ್ಯಾವ ಚಾಪ್ಟರ್ ಬೇಕಂದ್ರೆ ಆ ಚಾಪ್ಟರ್ದು ಇದೇ ತರನ 1 marks 2 marks 3 marks ಏನದ 4 marks ಆಗಿರ್ಬೋದು, 5 marks ಆಗ್ಬೋದು, ಇದೇ ತರನ ಚಾಪ್ಟರ್ ವೈಸ್ ಏನ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಓಕೆ, ಥ್ಯಾಂಕ್ ಯು.